ಲಂಡನ್ ನಲ್ಲಿ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ. ಹಾಗಾದ್ರೆ ಲಂಡನ್ ಗೆ ಪ್ರಜ್ವಲ್ ರೇವಣ್ಣ ಪರಾರಿ ಆದ್ರ? ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋ ಪ್ರಕರಣ ಹಾಸನ ಅಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಭರ್ಜರಿಯಾಗಿ ಸೌಂಡ್ ಅನ್ನ ಮಾಡಿರುವಂತಹ ಸುದ್ದಿಯನ್ನ ನೀವು ನೋಡಿರ್ತೀರಿ. ಬಟ್ ಇಷ್ಟು ದಿನಗಳ ಕಾಲ, ಬರೋಬ್ಬರಿ 22 ದಿನ ಆಯ್ತು, ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಕಣ್ಣಿಗೆ ಬಿದ್ದು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ನಾವು ಕೇಳಿದ್ವಿ, ನೀವು ಕೇಳಿದ್ರು. ಪ್ರಜ್ವಲ್ ರೇವಣ್ಣ ಇಷ್ಟು ದಿನ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಈಗ ಜರ್ಮನಿಯಿಂದ ಲಂಡನ್ಗೆ ಹೋಗಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಹಾಗಾದ್ರೆ ಲಂಡನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಫಾರಿನ್ ಟ್ರಿಪ್ ಹೋಗಿದ್ದಾರ? ಇಲ್ಲಿ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ, ಎಷ್ಟೋ ಹೆಣ್ಮಕ್ಳು ಸಾವಿಗೆ ಶರಣಾಗ್ತಾ ಇದ್ದಾರೆ. SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಸರೆಂಡರ್ ಮಾಡ್ತೀವಿ, ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಯಾರೊಬ್ರು ಕೂಡ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಮಾತ್ರ ಜರ್ಮನಿಯಿಂದ ಲಂಡನ್ಗೆ, ಲಂಡನ್ನಿಂದ ದುಬೈಗೆ ಹಿಂಗೆ ಆರಾಮಾಗಿ ಟ್ರಿಪ್ ಹೊಡ್ಕೊಂಡು ಕಾಲವನ್ನ ಕಳೀತಾ ಇದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನವರ ಅರೆಸ್ಟ್ ಯಾವಾಗ? CBI ಏನ್ ಮಾಡ್ತಾ ಇದೆ? CID ಏನ್ ಮಾಡ್ತಾ ಇದೆ? ಇತ್ತ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? SIT ಏನ್ ಮಾಡ್ತಾ ಇದೆ? ಇಸ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಇಡೀ ಈ ಪ್ರಕರಣ ಇದೆಯಲ್ಲ, ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ, ದೇಶ, ವಿದೇಶಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ಬಿಟ್ಟಿದೆ. 196 ದೇಶಗಳಿಗೆ ನೋಟಿಸ್, ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರ ಫೋಟೋ ಕಾಣಿಸ್ತಾ ಇದೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಹೆಂಗ ಬೆಳೆಸಿದ್ರು? 196 ದೇಶಗಳಿಗೆ ನೋಟಿಸ್ ಕಳಿಸಿದ್ದಾರೆ, ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇವರ ಒಂದು ಸುಳಿವು ಸಿಕ್ತು, ಒಂದು ಹಿಂಟ್ ಸಿಕ್ತು ಅಂದ್ರೆ SIT ವಿಷಯ ಮುಟ್ಸಿ ಅಂತ ಈಗಾಗಲೇ ಎಲ್ಲಾ ಕಡೆನೂ ಕೂಡ ವಿಷಯವನ್ನ ಸ್ಪ್ರೆಡ್ ಮಾಡಿ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ಲಿಲ್ವಾ? ಈತ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಪ್ರಜ್ವಲ್ ಜೊತೆ ಇದ್ದಾರಂತೆ ಇನ್ನೂ ಮೂವರು. ಹಾಗಾದ್ರೆ ಯಾವ ಮೂವರು? A2 ಜೊತೆ ಇರುವಂತ ಆ ಮೂವರು ಯಾರು? ಹಾಗಾದ್ರೆ ಆ ಮೂವರು ಕೂಡ JDS ನಾಯಕರೇನಾ? ಒಂದಂತೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಸಿಂಗಲ್ ಆರ್ಮಿ ಅಲ್ಲ, ಇಲ್ಲಿ ಘಟಾನುಘಟಿ ನಾಯಕರೇ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಒಬ್ಬ ಕ್ರಿಮಿನಲ್ ಅನ್ನ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿರುವಂತಹ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ ಒಂದು ಕಡೆ SIT ತನಿಖೆ ಮೇಲ್ ತನಿಖೆ ಎಲ್ಲ ಸಿಕ್ಕರು ಅರೆಸ್ಟ್ ಮಾಡ್ತೀವಿ ಅಂತ ರಾಜ್ಯದಲ್ಲೇ ಬೊಬ್ಬೆ ಹೊಡಿತಾ ಇದ್ದಾರೆ, ಬಿಟ್ರೆ ದೇಶಕ್ಕೋಗಿ ಏನು ಮಾಡ್ಲಿಲ್ಲ. ಇತ್ತ ಅಧಿಕಾರಿಗಳಾಗಿರ್ಲಿ, ರಾಜ್ಯ ಸರ್ಕಾರದ ನಾಯಕರಾಗಿರ್ಲಿ, ಕಾಮನ್ ಕೂಲ್ ಆಗಿದ್ದಾರೆ. ಏನು ಆಗೇ ಇಲ್ವೇನೋ, ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳ ಜೀವನದಲ್ಲಿ ಆಟನೇ ಆಡಿಲ್ವೇನೋ ಅನ್ನೋ ತರ ಬಿಹೇವ್ ಮಾಡ್ತಿದ್ದಾರೆ ಜನರು ಮಾತ್ರ. ಅದರಲ್ಲೂ ಮುಖ್ಯವಾಗಿ ಆ ಹೆಣ್ಮಕ್ಳು ಬಹಳ ಆಗಿದೆಯಲ್ಲ, ಆ ಕುಟುಂಬದವರು ಮಾತ್ರ ಪ್ರಾಣ ಕೊಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಿಗೆ ಹೇಳ್ಬೇಕು? ಬಹಳ ಅಂದ್ರೆ ಬಹಳ ಈ ಪ್ರಕರಣ ಇದೆಯಲ್ಲ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಬರ್ತಾ ಇರುವಂತಹ ಮಾಹಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಲಂಡನ್ಗೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಯಾವುದ್ರಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲಿ ಸಿಕ್ಕರು ಕೂಡ ಹಿಡಿಯೋದಕ್ಕೆ ಸಾಕಷ್ಟು ಪೋಸ್ಟ್ ಗಳನ್ನ ಬಿತ್ತರಿಸ್ಬಿಟ್ಟಿದ್ದಾರೆ. ನಾನು ಸಾಕಷ್ಟು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕಿ ಕೊಟ್ರೆ ಅಥವಾ ಅವರ ಬಯೋಡಾಟಾನ ಎಲ್ಲದರಲ್ಲೂ ಕೂಡ ಹಂಚಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ರು ಅಂದ್ರು ಕೂಡ ವಿಷಯ ಗೊತ್ತಾಗುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಲ್ವಾ? ಇನ್ ಯಾವ್ದ್ರಲ್ಲಿ ಪ್ರಯಾಣ ಮಾಡಿದ್ರು? ಹಾಗಾದ್ರೆ ಬಹಳ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಬಹಳ ಪ್ರಜ್ವಲ್ ರೇವಣ್ಣ ಇದ್ರಾಗ್ಲೇ ಈ ರೀತಿಯಾದಂತಹ ಪ್ರಕರಣಗಳು ಎಷ್ಟಿದೆಯೋ ಏನೋ ಬಹಳ ಜಾಣ್ಮೆ ಮೆರಿತಾ ಇದ್ದಾರೆ. ಇತ್ತ SIT ಅಧಿಕಾರಿಗಳು ಕೂಡ
ಪ್ರಜ್ವಲ್ ರೇವಣ್ಣ ಅವರ ಹಿಂದೆ ಇದ್ದಾರೆ ಅನ್ನೋ ಒಂದೊಂದ್ಸರಿ ಅನುಮಾನ ಹುಟ್ಟುಬಿಡುತ್ತೆ. ಇತ್ತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರಲ್ಲ, ಎಸ್ ಐ ಟಿ ಇಂದ ಏನು ಆಗಲ್ಲ ಏನು ಆಗಲ್ಲ. ಎಸ್ ಅಫ್ಕೋರ್ಸ್ ಏನು ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ನಿಮ್ಮ ಮಗನನ್ನ ಹಿಡಿಯೋದಕ್ಕೆ ಇಷ್ಟು ದಿನಗಳ ಕಾಲ ಬರೋಬ್ಬರಿ 22 ದಿನ ಬೇಕಾಗ್ತಾ ಇದೆ. ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಸಾರ್ವಜನಿಕರೇ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ಆತನಿಗೆ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ, ಏನೇನೆಲ್ಲ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರು ಗೊತ್ತಿಲ್ಲ. ಇತ್ತ ರಾಜ್ಯದ ನಾಯಕರೇ ಆಗಿರ್ಲಿ, ಅವರಿಗೆ ಕೊಡಬಾರ್ದಂತಹ ಶಿಕ್ಷೆಯನ್ನ ಕೊಡಿ ಅಂತ ಹೇಳ್ತಾ ಇದ್ರು. ಬಟ್ ಪ್ರಜ್ವಲ್ ರೇವಣ್ಣನ್ ಅವರ ವಿರುದ್ಧವಾಗಿ ಯಾಕೆ ಎಲ್ರು ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ? ಜರ್ಮನಿಯಿಂದ ಲಂಡನ್ಗೆ ಪ್ರಜ್ವಲ್ ರೇವಣ್ಣ ಯಾವ್ದ್ರಲ್ಲಿ ಪ್ರಯಾಣ ಮಾಡಿದ್ದಾರೆ ಗೊತ್ತಾ? ರೈಲಿನಲ್ಲಿ, ಟ್ರೈನ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರಂತೆ. ಹಾಸನದ ಸಂಸದ, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಇತ್ತ ಎಂಎಲ್ಎ ಸುಪುತ್ರ, ತಲೆ ಮರೆಸ್ಕೊಳ್ಳೋದಕ್ಕೆ ಏನೇನೆಲ್ಲ ಜಾಣ್ಮೆಯನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ, ಫ್ಲೈಟ್ ಅಲ್ಲಿ ಹೋಗ್ಬಿಟ್ರೆ ಇವ್ರ ಬಂಡವಾಳ ಬಯಲಾಗುತ್ತೆ ಅಂತ ಟ್ರೈನ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಇದರಲ್ಲೇ ಗೊತ್ತಾಗ್ತಾ ಇಲ್ವಾ ಸ್ವಾಮಿ, ನೀವೆಂತೆಂತ ಹಲಕಾ ಕೆಲಸಗಳು ಮಾಡಿದ್ದೀರಾ ಅಂತ? ಇದರಲ್ಲೇ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಯಾಕಿಷ್ಟು ತಲೆ ಮರೆಸ್ಕೊಂಡು ಅಲ್ಲಿ ಇಲ್ಲಿ ಟ್ರೈನ್ನಲ್ಲಿ ಹೋಗ್ತಾ ಇದ್ದಾರೆ ಅಂತ. ತಪ್ಪೇ ಮಾಡಿಲ್ಲದ ತಪ್ಪಿತಸ್ಥ ಬಂದಿಲ್ಲಿ ಹಾಜರಾಗ್ಬೋತಾನೆ? ಎಸ್ ಐ ಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ಬೋತಾನೆ? ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಪ್ರಮುಖ ಆರೋಪಿ ಅಂತ. ಎಷ್ಟು ದಿನ ತಲೆ ಮರೆಸ್ಕೊಳ್ತೀರಾ? ಒಂದಲ್ಲ ಒಂದು ದಿನ ಜನ ಕೇಳುವ ಪ್ರಶ್ನೆಗೆ ಸರ್ಕಾರನೇ ನಿಮಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡುವವರೆಗೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತೀರ. ನಿಮ್ಗೆ ಟೈಮ್ ಇದೆ ಪಾಪ, ಏನ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಸಪೋರ್ಟ್ ಇದೆ, ಅದರಲ್ಲೂ ಮುಖ್ಯವಾಗಿ ಘಟಾನುಘಟಿ ನಾಯಕರು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ, ಹಾಗಾಗಿ ಹಿಂಗ್ ಮಾಡ್ತಾ ಇದ್ದೀರ. ಪ್ರಜ್ವಲ್ ರೇವಣ್ಣ ಪ್ರಯಾಣ ಟ್ರೈನ್ನಲ್ಲಿ ಆಗಿರುವಂತದ್ದು. ಇಂಗ್ಲೆಂಡ್ನಲ್ಲಿನ ಭಾರತದ ಉದ್ಯಮಿಯಿಂದ ಪ್ರಜ್ವಲ್ಗೆ ಸಹಾಯವನ್ನ ಮಾಡಲಾಗ್ತಾ ಇದೆಯಂತೆ. ಇವ್ರ ಮನೇಲಿ ಮೇ ಬಿ ಹೆಣ್ಮಕ್ಳು ಇಲ್ಲ ಅನ್ಸುತ್ತೆ, ಹಾಗಾಗಿ ಹೆಣ್ಣು ಮಕ್ಕಳ ಅಳಲು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಂತಹ ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ ಇಲ್ಲಿ ಸರ್ಕಸ್ ನಡೀತಾ ಇದೆ. ಆದ್ರೆ ಇಲ್ಲಿ ಇಂಗ್ಲೆಂಡ್ನಲ್ಲಿನ ಭಾರತದ ಉದ್ಯಮಿಯೊಬ್ರು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಾಯವನ್ನ ಮಾಡ್ತಿದ್ದಾರಂತೆ. ಗೆಳೆಯರು ರೈಲು ಮೂಲಕ ಜರ್ಮನಿಯ ಮ್ಯೂನಿಚ್ ಲಂಡನ್ಗೆ ಹೋಗಿರುವ ಬಗ್ಗೆ ಈಗಾಗಲೇ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ದುಬೈ ಮೂಲದ ಓರ್ವ ಮತ್ತು ಬೆಂಗಳೂರು ಮೂಲದ ಓರ್ವ ಸ್ನೇಹಿತ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಇದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಮೂವರು ಮಂದಿ, ಒಬ್ಬರಲ್ಲ ಇಬ್ಬರಲ್ಲ, ಪ್ರಜ್ವಲ್ ರೇವಣ್ಣ ಅವರಿಗೆ ಮೂರು ಜನ ಸೆಕ್ಯೂರ್ಡ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸೇಫ್ ಮಾಡಬೇಕು, ಹಂಗಾಗಿ ಮೂರು ಜನ ಈಗ ಪ್ರಜ್ವಲ್ ರೇವಣ್ಣ ಅವರ ಬೆಂಗಾವಲಾಗಿದ್ದಾರೆ. ಮೂರು ಜನವೂ ಕೂಡ ಲಂಡನ್ಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ವಿಷಯ ಅಂತಂದ್ರೆ, ಎಚ್ ಡಿ ರೇವಣ್ಣನವರು ಹೇಳಿದ್ದು ನಂಬಲೇಬೇಕಾಗುತ್ತೆ. ಯಾಕಂತಂದ್ರೆ ಎಚ್ ಡಿ ರೇವಣ್ಣ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕದಲ್ಲೂ ಇಲ್ಲ, ನಮಗೆ ಫೋನ್ ಮಾಡಿಲ್ಲ, ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಅಂತ ಎಚ್ ಡಿ ಆರ್ ಹೇಳಿದ್ರು. ಓಕೆ, ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 15 ದಿನಗಳಿಂದಲೂ ಕೂಡ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಇತ್ತ ಎರಡು ಬಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಈಗಾಗಲೇ ಎರಡು ಬಾರಿ ಮೇ 3ನೇ ತಾರೀಕು ಫಸ್ಟ್ ಟೈಮ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಸೆಕೆಂಡ್ ಟೈಮ್ ಅಂತೂ ಪ್ರಜ್ವಲ್ ರೇವಣ್ಣ ಬಂದೇ ಬಿಡ್ತಾರೆ ಅಂತ ಇತ್ತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ, ಅತ್ತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ರು. ಹಗಲು ರಾತ್ರಿ ಅನ್ನದೆ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ರು. ಬಟ್ ಆಗಿದ್ದೇನು, ಪ್ರಜ್ವಲ್ ರೇವಣ್ಣ ಎಲ್ರಿಗೂ ಚಳ್ಳೆ ಹಣ್ಣು ತಿನ್ಸಿ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಅಪ್ಡೇಟ್ ಅನ್ನ ಕೂಲಾಗಿ ಎ ಸಿ ರೂಮ್ನಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಮಂಗ ಆಗಿದ್ಯಾರು? ಎಸ್ ಐ ಟಿ ಅಧಿಕಾರಿಗಳು ಮಂಗಾದ್ರು, ಸಿ ಬಿ ಐ ಅಧಿಕಾರಿಗಳು ಮಂಗಾದ್ರು, ಸಿ ಐ ಡಿ ಅಧಿಕಾರಿಗಳು ಕೂಡ ಸೋತು ಸುಣ್ಣಾಗ್ಬಿಟ್ರು. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೋ ಬರ್ಲಿ ಬಿಡಪ್ಪ, ನೋಡ್ಕೊಂಡ್ರೆ ಆಯ್ತು ಅನ್ನೋ ತರ ಆಗ್ಬಿಟ್ಟಿದ್ಯೇನೋ ಗೊತ್ತಿಲ್ಲ. ಅಷ್ಟು ಕೂಲ್ ಆಗಿದ್ದಾರೆ ಎಲ್ರು ಕೂಡ. ಇತ್ತ ಪ್ರಜ್ವಲ್ ರೇವಣ್ಣ ಅವರು ಆಡಿದ್ದೇ ಆಟ, ಜರ್ಮನ್ ನಿಂದ ಇಂಗ್ಲೆಂಡ್ ಹೋಗ್ತಾರೆ, ಇಂಗ್ಲೆಂಡ್ ನಿಂದ ದುಬೈಗೆ ಹೋಗ್ತಾರೆ, ಇನ್ನು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಫೈನಲಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮೂವರು
ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಯಾವಾಗ ಬುಕ್ಕಿಂಗ್ ಆಗುತ್ತೋ ಪ್ರಜ್ವಲ್ ರೇವಣ್ಣ ಅವ್ರದು, ಅವಾಗ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೆ. ಇದ್ರಲ್ಲಿ ತಯಾರಿ ಏನ್ ಬಂತು? ಬರ್ತಾರೆ, ಅರೆಸ್ಟ್ ಮಾಡ್ತೀರಾ, ಇದ್ರಲ್ಲಿ ನಿಮ್ದೇನ್ ಸಾಹಸ? ನೀವೇನಾದ್ರೂ ಹೋಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹುಡುಕಿ ಅಲ್ಲಿ ಅರೆಸ್ಟ್ ಮಾಡಿದ್ರೆ ನಿಮ್ಮ ಸಾಹಸವನ್ನು ಮೆಚ್ಕೋಬಹುದಾಗಿದೆ. SIT ಅಧಿಕಾರಿಗಳು ತುಂಬಾ ಬುದ್ಧಿವಂತರಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ CID ಆಗಿರ್ಬೋದು, CBI ಆಗಿರ್ಬೋದು, SIT ಆಗಿರ್ಬೋದು, ಬಹಳ ಜಾಣರಿದ್ದಾರೆ. ಬಟ್ ಇಲ್ಲಿ ಜಾಣತನವನ್ನ ತೋರಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಪ್ರಬಲ ರಾಜಕಾರಣಿ, ಪ್ರಬಲ ರಾಜಕಾರಣಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, MLA ಸುಪುತ್ರ, ಇಡೀ ರಾಜಕೀಯವನ್ನೇ ಆಳಿದಂತಹ ಕುಟುಂಬದ ಮರಿ. ಹಾಗಾಗಿ SIT ಅಧಿಕಾರಿಗಳು ಕೈಲಾದ್ರೂ ಕೂಡ ಕೈಲಾಗದಿರೋ ತರ ಬಿಹೇವ್ ಮಾಡ್ತಿದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಹಂಗೆ ಇದೆ. ನಿನ್ನೆ ನಾವು ಗಮನಿಸಿದ್ವಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿಕೆ ಕೊಟ್ರು SIT ಅಧಿಕಾರಿಗಳ ಮುಂದೆ, ಅವ್ರ ಮೇಲೆ ನಮಗೆ ಬಹಳ ನಂಬಿಕೆ ಇದೆ. ನಾವು ಯಾವ ತನಿಖೆಯನ್ನು ಕೂಡ ತೀವ್ರವಾಗಿ ತಗೊಳ್ಳೋದಿಲ್ಲ. ಅತೀ ಶೀಘ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸ್ತೀವಿ. ಅತೀ ಶೀಘ್ರದಲ್ಲಿ ಅಂದ್ರೆ 22 ದಿನ ಆಯ್ತು, ಇದು ಅತಿ ಶೀಘ್ರನಾ? ಒಂದು ದಿನದಲ್ಲಿ, ಎರಡು ದಿನದಲ್ಲಿ ಬಂಧಿಸಿದ್ರೆ ಅದು ಅತಿ ಶೀಘ್ರದಲ್ಲಿ. ಯಾವೊಬ್ಬ ನಾಯಕನೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಟ್ಟಾರಿಯಾಗಿ ಪ್ರಜ್ವಲ್ ರೇವಣ್ಣ ಇದರಲ್ಲಿ ಗೆದ್ರು ಅಂತಾನೆ ಹೇಳ್ಬೋದು. ಎಲ್ರಿಗೂ, ರಾಜಕಾರಣಿಗಳಿಗೆ ಚಳ್ಳೆ ಹಣ್ಣು ತಿನ್ಸಿದ್ರು, SIT ಅಧಿಕಾರಿಗಳಿಗೆ, CBI, CID ಎಲ್ರಿಗೂ ಕೂಡ ಮೂರ್ನಾಮ ಹಾಕಿ ಆರಾಮಾಗಿ ಲಂಡನ್ ನಲ್ಲಿ ಅದ್ದೂರಿಯಾಗಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಸಾಕಷ್ಟು ಆಪ್ಷನ್ ಇದೆ SIT ಗೆ. ಪ್ರಜ್ವಲ್ ರೇವಣ್ಣ ಅವರ ಲೊಕೇಶನ್ ಟ್ರೇಸ್ ಮಾಡ್ಬೋದು, ಅವರ ವಾಟ್ಸಪ್ ಟ್ರೇಸ್ ಮಾಡ್ಬೋದು, ಕಾಲ್ ಡೀಟೇಲ್ಸ್ ತೆಗೆಸ್ಬೋದು. ಇಂತೆಂಥ ಆಪ್ಷನ್ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದ್ರಲ್ಲಿ SIT ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ.